ರಾಜ್ಯದಲ್ಲಿ ನಾಳೆ ಮತ್ತೊಮ್ಮೆ 2011 ರ ಇತಿಹಾಸ ಮರುಕಳಿಸುತ್ತಾ ಹಾಗಾದರೆ ಹೈಕಮಾಂಡ್ ಸೂಚನೆಗೆ ಸೆಟ್ಟು ಹೊಡಿತಾರ ಸಿಎಂ ಬಿಎಸ್ ಯಡಿಯೂರಪ್ಪನವರು 2011 ರಲ್ಲಿ ಇದೇ ರೀತಿಯಾಗಿ ಆಗಿತ್ತು ಅದೇ ರೀತಿಯಾಗಿ ಈಗ ಮತ್ತೆ ಇಷ್ಟು ಇತಿಹಾಸ ಮರುಕಳಿಸುತ್ತಾ ಹಾಗಾದರೆ ಮೊದಲ ಬಾರಿ ಸಿಎಂ ಆದಾಗಲೂ ಕೂಡ ಹೈಕಮಾಂಡ್ ಗೆ ಸೂಚನೆ ಧಿಕ್ಕರಿಸಿದ್ರು ಬಿಎಸ್ ಯಡಿಯೂರಪ್ಪನವರು ಹೈಕಮಾಂಡ್ ರಾಜೀನಾಮೆಗೆ ಸೂಚಿಸಿದ್ರು ವಿಜಯಪುರಕ್ಕೆ ಹೋಗಿಬಿಟ್ಟಿದ್ರು 2011 ರಲ್ಲಿ ಲೋಕಾಯುಕ್ತ ವರದಿ ಬಂದ ಬಳಿಕ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟಿತ್ತು ಹೈಕಮಾಂಡ್ ಬೆಳಗ್ಗೆ 10 ಗಂಟೆಗೆ ಮನೆಗೆ ಬನ್ನಿ ರಾಜೀನಾಮೆ ಘೋಷಿಸಿ ಅಂತ ಗಡ್ಕರಿ ಅವರು ಹೇಳಿದ್ರು ಆಗ 2011 ರಲ್ಲಿ ಆಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು ನಿತಿನ್ ಗಡ್ಕರಿ ಅವರು ಗಡ್ಕರಿ ಮಾತಿಗೆ ಕೇರ್ ಮಾಡದೆ ವಿಜಯಪುರದಲ್ಲೇ ಬಿಎಸ್ ಯಡಿಯೂರಪ್ಪನವರು ವಾಸ್ತವ್ಯ ಹೂಡಿದ್ರು ರಾಜನಾಥ್ ಸಿಂಗ್ ಗಡ್ಕರಿ ಫೋನ್ ರಿಸೀವ್ ಮಾಡದೆ ಹಠ ಹಿಡಿದಿದ್ರು ಬಿಎಸ್ ಯಡಿಯೂರಪ್ಪನವರು ನಾಳೆಯು ಅಂತಹದ್ದೇ ಘಟನೆಗೆ ಬೂಕನಕೆರೆ ಯಡಿಯೂರಪ್ಪನವರು ಸಾಕ್ಷಿಯಾಗ್ತಾರಾ ದಿಢೀರ್ ಅಂತ ಉತ್ತರ ಕನ್ನಡ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ಸಿಎಂ ಯಡಿಯೂರಪ್ಪನವರು ನಾಳೆ ರಾಜೀನಾಮೆ ನೀಡುವ ಸುಳಿವನ್ನ ನೀಡಿದ್ರು ಯಡಿಯೂರಪ್ಪನವರು ಜುಲೈ 25 ರಂದು ಹೈಕಮಾಂಡ್ ಸಂದೇಶ ಬರುತ್ತೆ ಬಳಿಕ ನಿರ್ಧಾರ ಅಂತ ಹೇಳಿದ್ರು ನಾಳೆಯು ಅಂತದ್ದೇ ಘಟನೆಗೆ ಹಾಗಾದ್ರೆ ಬೂಕನಕೆರೆ ಯಡಿಯೂರಪ್ಪನವರು ಸಾಕ್ಷಿಯಾಗ್ತಾರೆ ಸಡನ್ ಆಗಿ ಉತ್ತರ ಕರ್ನಾಟಕದ ಪ್ರವಾಸವನ್ನ ಕೈಗೊಂಡ್ರು ಯಡಿಯೂರಪ್ಪನವರು ಮಳೆ ಹಾನಿಯಾದ ಪ್ರದೇಶಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ಹಿಂದೆ ಒಂದು ಮಾತು ಹೇಳಿದ್ರು 25ನೇ ತಾರೀಕು ಒಂದು ಸಂದೇಶ ಬರುತ್ತೆ ಅದಾದ ನಂತರ ನಿರ್ಧಾರ ಅಂತ ಹೇಳಿದ್ರು 25ನೇ ತಾರೀಕು ಬಂದೇ ಬಿಡ್ತು ಇನ್ನು ನಿರ್ಧಾರ ಬಂದಿಲ್ಲ ಸಂದೇಶ ಹಾಗಾದ್ರೆ ಇನ್ನು ಬಂದಿಲ್ಲ 2011 ರಲ್ಲಿ ಇದೇ ರೀತಿಯಾಗಿ ಆಗಿತ್ತು ಮನೆಗೆ ಬಂದು ತಮ್ಮ ರಾಜೀನಾಮೆಯನ್ನ ಘೋಷಣೆ ಮಾಡಿ ಅಂತ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ನಿತಿನ್ ಗಡ್ಕರಿ ಅವರು ಹೇಳಿದ್ರು ಆದರೆ ವಿಜಯಪುರದಲ್ಲೇ ವಾಸ್ತವ್ಯವನ್ನ ಹೂಡಿಬಿಟ್ಟಿದ್ರು ಆ ಸಂದರ್ಭದಲ್ಲಿ ಬರಲೇ ಇಲ್ಲ ಹಠ ಹಿಡಿದಿದ್ರು ಫೋನ್ ಕೂಡ ರಿಸೀವ್ ಮಾಡಿರಲಿಲ್ಲ ಹೈಕಮಾಂಡ್ ಈಗಲೂ ಕೂಡ ಇದೇ ರೀತಿಯಾಗಿ ಏನಾದರೂ ಮಾಡುವ ಹಠ ಹಿಡಿಯುವ ಸಾಧ್ಯತೆ ಇದೆಯಾ ಅಂತ ಕಾಣಿಸ್ತಾ ಇದೆ ಬನ್ನಿ ಬಗ್ಗೆನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಶಿಧರ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಇವತ್ತಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಅಂದ್ರೆ ಯಡಿಯೂರಪ್ಪನವರು ಹೇಳಿದ್ರು ಜುಲೈ 25ನೇ ತಾರೀಕು ಒಂದು ಸಂದೇಶ ಬರುತ್ತೆ ಅಂತ ಆ 25ನೇ ತಾರೀಕು ಬಂದ್ಬಿಡ್ತು ಇನ್ನು ಸಂದೇಶ ಬಂದ ಹಾಗೆ ಕಾಣಿಸ್ತಾ ಇಲ್ಲ 2011 ರಲ್ಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಉಂಟಾಗಿತ್ತು ಆಗ ಅವರು ಬೆಂಗಳೂರನ್ನ ಬಿಟ್ಟು ವಿಜಯಪುರಕ್ಕೆ ಹೋಗ್ಬಿಟ್ಟಿದ್ರು ಈಗ ಅದೇ ರೀತಿಯ ಸಂದರ್ಭ ನಮ್ಮ ಕಣ್ಣೆದುರಿ ಕಾಣಿಸ್ತಾ ಇದೆ ಈಗ ಬೆಳಗಾವಿಗೆ ಹೋಗಿದ್ದಾರೆ ಮತ್ತೆ ಏನಾದರೂ ಇತಿಹಾಸ ಮರುಕಳಿಸುತ್ತಾ ಅದೇ ರೀತಿಯಾಗಿ ಆಗುವ ಸಾಧ್ಯತೆ ಇದೆಯಾ ಕೇವಲ 4 ಸ್ಥಾನದಲ್ಲಿದ್ದಂಥ ಬಿಜೆಪಿ ಪಕ್ಷವನ್ನು ಇವತ್ತು 124 ಸ್ಥಾನಕ್ಕೆ ತರುವಂಥ ಯಶಸ್ವಿಯಾಗಿ ಸೈಕಲ್ನಲ್ಲಿ ರಾಜ್ಯವನ್ನು ಸುತ್ತಾಟವನ್ನು ಮಾಡಿ ಪಕ್ಷವನ್ನು ಸಂಘಟನೆ ಮಾಡಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ರೈತ ಮುಖಂಡ ಅಂತ ಗುರುಸ್ಕೊಂಡಂಥ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಸಂಪೂರ್ಣ ಎಲ್ಲ ಒಂದು ಕಡೆ ಸಂಖ್ಯಾಬಲವನ್ನು ಒಂದು ಇವತ್ತು ರಾಜ್ಯಭಾರವನ್ನು ಆಡ್ತಿದ್ದಾರೆ ಆದರೆ ಕಳೆದ 2011 ರಲ್ಲಿ ಅವತ್ತು ಎಲ್ಲ ಒಂದು ಕಡೆ 2020 ಸರ್ಕಾರವನ್ನು ಮಾಡಿಕೊಂಡಿದ್ರು ಜೆ ಡಿ ಎಸ್ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದ್ರು ಮೊದಲು ಮೈತ್ರಿಯಲ್ಲಿ ಏನು ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರು 20 ತಿಂಗಳ ಕಾಲ ಅಧಿಕಾರವನ್ನು ನಡೆಸಿದ್ರು ಅದ ನಂತರ 20 ತಿಂಗಳ ಕಾಲ ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಕೂಡ ಬಿಟ್ಕೊಳ್ಳಲಿಲ್ಲ ಆದರೂ ಕೂಡ ಇನ್ನೊಂದು ಬಾರಿ ಅವರು ಮುಖ್ಯಮಂತ್ರಿ ಆಗಕ್ಕೆ ಹೋಗಿದ್ರು ಮುಖ್ಯಮಂತ್ರಿ ಆಗಕ್ಕೆ ಹೋದಾಗ ಕೂಡ ಡಿನೋಟಿಫಿಕೇಶನ್ ಪ್ರಕರಣ ಮತ್ತೆ ಅದೇ ರೀತಿಯಾಗಿ ಚೆಕ್ ಮೂಲಕ ಹಣ ಪಡ್ಕೊಂಡಂತ ವಿಚಾರಕ್ಕೆ ಕೇಸ್ ಕೂಡ ಆಗಲಾಗಿತ್ತು ಆ ಕೇಸ್ ಆದ ನಂತರ ಲೋಕಾಯುಕ್ತದಿಂದಲೂ ಕೂಡ ಅವರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಫೈಲ್ ಮಾಡಲಾಯಿತು ಅದೇ ವಿಚಾರಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಆದರೂ ಕೂಡ ಅಂತ ಸಂದರ್ಭದಲ್ಲಿ ಏನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತ ನಿತಿನ್ ಗಡ್ಕರಿ ಅವರು ನೀವು ರಾಜೀನಾಮೆಯನ್ನು ಕೊಡಬೇಕು ತನ್ನ ಸ್ಥಾನಕ್ಕೆ ಅಂತ ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅವರು ಸುತಾರಾಮ್ ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೂಡ ಕೊಟ್ಟಿಲ್ಲ ಯಾಕೆ ಅಂತಂದ್ರೆ ಬಿ ಎಸ್ ಯಡಿಯೂರಪ್ಪ ಅವರಿಗೆ ತಮ್ಮದೇ ಅಂತ ಜಾತಿ ಬಲ ಮತ್ತೆ ಅವರೇ ಒಂದು ನಾಯಕತ್ವದ ಗುಣ ಮತ್ತೆ ತಾವು ಇನ್ನೊಂದು ಪಕ್ಷವನ್ನು ಕಟ್ಟಬಹುದು ಅನ್ನುವ ಶಕ್ತಿ ಬಿ ಎಸ್ ಯಡಿಯೂರಪ್ಪನಲ್ಲಿದೆ ಬಿ ಎಸ್ ಯಡಿಯೂರಪ್ಪನವರಿಗೆ ಈಗ ಕೇವಲ ವಯಸ್ಸಾಗಿರುವುದು ವಿನಃ ಅವರಿಗೆ ಆತ್ಮಬಲ ಮತ್ತೆ ಮನೋಸ್ಥೈರ್ಯ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಈಗಾಗಲೇ ಕೂಡ ಅವರು ಏನು ಬಿ ಎಸ್ ಯಡಿಯೂರಪ್ಪನವರು ಈಗ 2019 ರಲ್ಲಿ ಮುಖ್ಯಮಂತ್ರಿ ಆದಾಗ ಕೆಲವೇ ಏನು
2 ದಿನದಲ್ಲೇ ಇಡೀ ರಾಜ್ಯದಂತ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಬಂದಿತ್ತು ಪ್ರವಾಹ ಬಂದಾಗಲೂ ಕೂಡ ಇಡೀ ಏಕಾಂಗಿಯಾಗಿ ಎಲ್ಲಾ ರಾಜ್ಯ ಪ್ರವಾಸವನ್ನು ಕೂಡ ಮಾಡಿದ್ರು ನೆರೆ ಪೀಡಿತ ಪ್ರದೇಶಗಳಿಗೆ ಕೂಡ ಭೇಟಿಯನ್ನು ಕೂಡ ಕೊಟ್ಟಿದ್ರು ಆದರೆ ಇವತ್ತು ಕೂಡ ವಿಪರ್ಯಾಸ ಏನಂತಂದ್ರೆ ಬಿಎಸ್ ಯಡಿಯೂರಪ್ಪನವರು ಇವತ್ತು ಸಂಜೆ 5 ಗಂಟೆಗೆ ವರ್ತಮಾನ ಬರುತ್ತೆ ವರ್ತಮಾನ ಬಂದ ತಕ್ಷಣ ನೀವು ಎಲ್ಲಾ ರೀತಿಯಾಗಿ ಕೂಡ ಸಿದ್ಧವಾಗಿದ್ದು ಗೌರವಯುತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹೈ ಕಮಾಂಡ್ ಸೂಚನೆ ಕೂಡ ಕೊಟ್ಟಿದ್ರು ಅದೇ ರೀತಿಯಾಗಿ ಬಿಎಸ್ ಯಡಿಯೂರಪ್ಪನವರು ನಾಳೆ 10 ಇಲ್ಲ 10:30ಗೆ ರಾಜ್ಯಪಾಲರನ್ನ ಭೇಟಿಯಾಗಿ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದ್ದರು ಆದರೆ ಕಳೆದ 2011 ರಲ್ಲಿ ಮರುಕಳಿಸಿದಂತ ದಿನ ಇದೇ ರೀತಿಯಾಗಿ ಕೂಡ ಯಡಿಯೂರಪ್ಪನವರು ಇದೇ ಬಾರಿ ಕೂಡ ಮಾಡ್ತಾರ ಅನ್ನೋ ಕುತೂಹಲ ಕೂಡ ಕೇಳಿಸಿದೆ ಯಾಕಂದ್ರೆ 2011 ರಲ್ಲೂ ಕೂಡ ಏನು ಅದೇ ರೀತಿಯಾಗಿ ನಿತಿನ್ ಗಡ್ಕರಿ ಅವರು ತಾವು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಂದಾಗ ಬಿಜಾಪುರದಲ್ಲಿ ಹೋಗಿ ಅಲ್ಲೇ ಒಂದು ವಾಸ್ತವ್ಯವನ್ನು ನೋಡಿ ಅಲ್ಲೇ ಅದೇ ರೀತಿಯಾಗಿ ಬರ ಪರಿಹಾರ ಮತ್ತೆ ಇದೇ ರೀತಿಯಾಗಿ ನೆರೆ ಅವಳಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲೇ ವಾಸ್ತವ್ಯವನ್ನು ಹೂಡಿದ್ರು ಆಗ ರಾಷ್ಟ್ರೀಯ ನಾಯಕರು ಯಾರೇ ದೂರವಾಣಿ ಕಾರ್ಯವನ್ನು ಮಾಡಿದರೂ ಕೂಡ ಯಾವುದೇ ದೂರವಾಣಿ ಕಾರ್ಯಗಳನ್ನು ಕೂಡ ಸ್ವೀಕರಿಸಿಲ್ಲ ಆದರೆ ಇವತ್ತು ಕೂಡ ಇವತ್ತು ಸಂಜೆ 5 ಗಂಟೆ ನಂತರ ಹೈ ಕಮಾಂಡ್ ನಿಂದ ಯಾವ ಸಮಯದಲ್ಲಿ ಬೇಕಾದರೂ ದೂರ ಅವರಿಗೆ ಒಂದು ಸಂದೇಶ ಬರಬಹುದು ಆ ಸಂದೇಶ ಬರುವ ಹಿನ್ನೆಲೆಯಲ್ಲಿ ಬಿಎಸ್ ಯಡಿಯೂರಪ್ಪನವರು 2011 ರಲ್ಲಿ ಯಾವ ರೀತಿಯಾಗಿ ತಪ್ಪಿಸಿಕೊಂಡ್ರು ರಾಜೀನಾಮೆ ನೀಡೋದಕ್ಕೆ ಹೋಗಿ ಅದೇ ರೀತಿಯಾಗಿ ಈ ಬಾರಿ ಕೂಡ ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನೋ ಪರೋಕ್ಷವಾದಂತ ಸಂದೇಶ ಕೊಡೋದಿಕ್ಕೆ ಬಿಜಾಪುರಕ್ಕೆ ಹೋಗಿದ್ದಾರ ಅನ್ನೋದಕ್ಕೆ 2011 ಕ್ಕೆ ಮತ್ತೆ 2021 ಕ್ಕೆ ಎಲ್ಲ ಒಂದ ಕಡೆ ಸಿಂಕ್ ಆಗ್ತಿದೆ ಒಂದ ಕಡೆ ಎಲ್ಲ ಒಂದ ಕಡೆ ಕೆಲವೊಂದಷ್ಟು ಮಠಾಧೀಶರು ಕೂಡ ಈಗಾಗಲೇ ದೊಡ್ಡ ಬೃಹತ್ ಮತದ ಸಮಾವೇಶನ ಮಾಡಿ ಅವರು ಕೂಡ ಹೈ ಕಮಾಂಡ್ ಗೆ ಒಂದು ಪರೋಕ್ಷವಾಗಿ ಮೆಸೇಜ್ ಅನ್ನು ಕೊಡ್ತಿದ್ದಾರೆ ಒಂದು ವೇಳೆ ಬಿಎಸ್ ಯಡಿಯೂರಪ್ಪನವರನ್ನ ಏನಾದರೂ ತಮ್ಮ ಸ್ಥಾನದಿಂದ ಕೆಳಗಿಳಿಸಿದರೆ 2020 ಕ್ಕೆ ಬಿಜೆಪಿಗೆ ತಕ್ಕ ಮಟ್ಟದ ಅವರಿಗೆ ಹೊಡೆತವನ್ನ ಕೊಡ್ತೇವೆ ಯಾಕಂತಂದ್ರೆ ಇಡೀ ಕರ್ನಾಟಕದಲ್ಲಿ ವೀರಶೈವ ಆಗಿರಬಹುದು ಮತ್ತೆ ಲಿಂಗಾಯತ ಆಗಿರಬಹುದು ಮತ್ತೆ ಪಂಚಮಸಾಲೆ ಆಗಿರಬಹುದು ಇಡೀ ಬಹುಸಂಖ್ಯಾತ ಸಮಾಜ ಇದೆ ಹಾಗಾಗಿ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದಿಂದ ಒಂದು ಸಂಖ್ಯಾ ಬಲವನ್ನು ಇರುವಂತ ಒಬ್ಬ ವ್ಯಕ್ತಿಯನ್ನ ಕೆಳಗಿಳಿಸಿದ್ರೆ ಇಡೀ ನೀವು ಇಡೀ ಬಿಜೆಪಿ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋ ಸಂದೇಶವನ್ನು ಕೂಡ ರವಾನೆ ಮಾಡ್ತಿದ್ರೆ ಕೆಲವೊಂದಷ್ಟು ಶಾಸಕರು ಕೂಡ ವಿಎಸ್ ಯಡಿಯೂರಪ್ಪನವರು ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಸಹಿ ಸಂಗ್ರಹವನ್ನ ಮಾಡಿ ಕೆಲವೊಂದಷ್ಟು ಜನ ಶಾಸಕರು ಕೂಡ ಈಗಾಗಲೇ ಹೈ ಕಮಾಂಡ್ ಬಳಿ ಹೋಗಿ ಲಾಬಿಯನ್ನ ಮಾಡ್ತಿದ್ದಾರೆ ಹಾಗಾಗಿ ಬಿಎಸ್ ಯಡಿಯೂರಪ್ಪನವರು ಸುತಾರಾಮ್ ಅವರು ತಮ್ಮಗೆ ತಾವು ಇಷ್ಟಪಟ್ಟು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನು ಕೂಡ ಕೊಡೋದಿಲ್ಲ ಯಾಕೆ ಅಂತಂದ್ರೆ ಏನು ದಕ್ಷಿಣ ಭಾರತದಲ್ಲೇ ಏಕೈಕ ಪಕ್ಷ ಅಂತಂದ್ರೆ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದಂತ ಏಕೈಕ ಒಂದು ನಾಯಕ ಅಂತಂದ್ರೆ ಬಿಎಸ್ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮೋದಿ ಆಗಿದ್ದಕ್ಕಿಂತ ಮುಂಚೆ ಪ್ರಧಾನಿ ಆಗಿದ್ದಕ್ಕೆ ಮುಂಚೆ ಇವರನ್ನ ಏನು ಮೋದಿಯನ್ನ ಮುಖ್ಯ ಏನು ಪ್ರಧಾನಿಗಳನ್ನ ಮಾಡಿದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹೆಸರುವಾಸಿಗೆ ತಂದಂತ ವ್ಯಕ್ತಿ ಅಂತಂದ್ರೆ ಬಿಎಸ್ ಯಡಿಯೂರಪ್ಪನವರು ಹಾಗಾಗಿ ಮೋದಿ ಆಗಿರ್ಬೋದು ಮತ್ತೆ ಅಮಿತ್ ಶಾ ಆಗಿರೋದು ಅವರಿಗಿಂತಲೂ ಕೂಡ ರಾಜಕೀಯದಲ್ಲಿ ಬಿಎಸ್ ಯಡಿಯೂರಪ್ಪನವರು ಹಿರಿಯರಿದ್ದಾರೆ ಮತ್ತೆ ಪಕ್ಷ ಸಂಘಟನೆಯನ್ನು ಮಾಡಿದ್ದಾರೆ ಮತ್ತೆ ತಮ್ಮದೇ ಆದಂತ ಪ್ರಾಬಲ್ಯವನ್ನು ಕೂಡ ಹೊಂದಿದ್ದಾರೆ ಹಾಗಾಗಿ ಅಷ್ಟೊಂದು ಸಲೀಸಾಗಿ ಬಿಎಸ್ ಯಡಿಯೂರಪ್ಪನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಬಹುದು ಹರೀಶ್ ಎಸ್ ಸರ್ ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ ಎರಡು ಸಾವಿರದ 2011 ರಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೇ ರೀತಿಯ ಪರಿಸ್ಥಿತಿ ಎದುರಾಗಿತ್ತು ಆವಾಗ ಹೈಕಮಾಂಡ್ ರಾಜೀನಾಮೆಯನ್ನು ಕೊಡೋದಕ್ಕೆ ಹೇಳಿತ್ತು ಯಡಿಯೂರಪ್ಪನವರಿಗೆ ಆದರೂ ಆವಾಗಲೂ ಕೂಡ ಯಡಿಯೂರಪ್ಪನವರು ಹಠ ಹಿಡಿದು ರಾಜೀನಾಮೆ ಕೊಡೋದಕ್ಕೆ ಹಿಂದೇಟು ಹಾಕಿದರು ಆ ಸಂದರ್ಭದಲ್ಲಿ ಅವರು ಮನೆ ಬಿಟ್ಟು ಸೀದಾ ನೇರವಾಗಿ ವಿಜಯಪುರಕ್ಕೆ ತೆರಳಿದರು ಯಾವ ಹೈಕಮಾಂಡ್ನ ಯಾರ ಫೋನನ್ನು ಕೂಡ ಅವರು ರಿಸೀವ್ ಮಾಡ್ತಾ ಇರಲಿಲ್ಲ ಈಗ ಅದೇ ರೀತಿಯಾದ ಪರಿಸ್ಥಿತಿ ಮೊನ್ನೆ ಏನೋ ದೆಹಲಿಗೆ ಹೋಗಿ ಬಂದ ನಂತರ ಬಹಳ ಚುರುಕಾಗಿ ಓಡಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಬೆಂಗಳೂರಿನ ಸಿಟಿ ರೌಂಡ್ಸ್ ಅನ್ನು ಕೂಡ ಮಾಡಿದ್ರು ವಿವಿಧ ಕಾಮಗಾರಿ ವೀಕ್ಷಣೆ ಮಾಡಿದ್ರು ಶಿವಮೊಗ್ಗಕ್ಕೆ ಒಂದಷ್ಟು ಒಳ್ಳೆ ಕೊಡುಗೆಗಳನ್ನು ಒಂದಷ್ಟು ಕೊಡುಗೆಗಳನ್ನು ಭರಪೂರ ಕೊಡುಗೆ ಕೊಟ್ಟರು ನಿನ್ನೆ ಮತ್ತು ಜೊತೆಗೆ ಬೆಳಗಾವಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಇದೆಲ್ಲವನ್ನು ನೋಡ್ತಾ ಇದ್ದರೆ 2011 ರ ಇತಿಹಾಸ ಮತ್ತೆ ಮರುಕಳಿಸುತ್ತಾ ಅನ್ನುವಂಥ ಹಾಗೆ ಕಾಣಿಸ್ತಾ ಇದೆ